ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಕಾಡ್ಮಾವಿನ ಹಣ್ಣನ್ನು 1 ವರ್ಷದ ತನಕ ಯಾವ ರೀತಿ ಇಟ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗಲೇ ಕಾಣಿಸ್ತಾ ಇರ್ಬೋದು, ಇದು ಬಂದು ಕಾಡ್ಮಾವಿನ ಹಣ್ಣು. ಈ ಟೈಮಲ್ಲಿ ತುಂಬಾ ಸಿಗುತ್ತೆ, ಈ ರೀತಿ ಫ್ರೆಶ್ ಆಗಿರಬೇಕು. ಕಾಡ್ಮಾವಿನ ಹಣ್ಣು ಆಯಾ ಸೀಸನಲ್ಲಿ ಮಾತ್ರ ಸಿಗೋದಲ್ವಾ? ಸೊ ಹಾಗಾಗಿ ಬೇರೆ ಟೈಮಲ್ಲಿ ನಮಗೆ ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ ಅನಿಸಿದಾಗ ಸೊ ನಾವು ಉಪ್ಪಿಗೆ ಹಾಕಿ ಇಟ್ಕೊಳ್ಬೋದು. ಸೊ ಇವಾಗ ಕಾಡ್ಮಾವಿನ ಹಣ್ಣನ್ನು ಹೇಗೆ ಉಪ್ಪಿಗಾಗೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಇದು ಯಾಕೆಂತೇಳಿದರೆ ಮಾವಿನ ಹಣ್ಣು ಬಿದ್ದ ತಕ್ಷಣ ಮಣ್ಣಲ್ಲಾಗಿರುತ್ತೆ ನೋಡಿ, ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಮಾವಿನ ಹಣ್ಣಲ್ಲಿ ಸೊನೆ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗೆದುಕೊಳ್ಬೇಕು. ಸೊ ಇವಾಗ ಹೀಗೆ ಎಲ್ಲವನ್ನು ವಾಶ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನಮ್ಮ ಕೊಡಗಿನಲ್ಲಂತೂ ಕಾಡ್ಮಾವಿನ ಹಣ್ಣು ತುಂಬಾ ಫೇಮಸ್. ಎಲ್ಲರ ಮನೆಯಲ್ಲೂ ಈ ರೀತಿ ಮಾಡಿ ಇಡ್ತಾರೆ, ಅಂದರೆ ವರ್ಷ ಪೂರ್ತಿ ತಿನ್ಬೋದು ಅಂತೇಳಿ. ಅಂದರೆ ಮಾವಿನ ಹಣ್ಣು ತಿನ್ನಬೇಕು ಅಂತ ಅನಿಸೋಂಥ ಟೈಮಲ್ಲಿ ನಾವು ಈ ರೀತಿ ಉಪ್ಪಾಕಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಓಕೆ, ಇವಾಗ ಹೀಗೆ ಒಂದೆರಡು ಸಲ ವಾಶ್ ಮಾಡ್ಕೊಳ್ಬೇಕು, ನಂತರ ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಓಕೆ, ಇವಾಗ ನೀರನ್ನು ಸಪ್ರೇಟ್ ಮಾಡ್ಕೊಂಡಾಗಿದೆ. ಇವಾಗ ನಾನು ಒಂದು ಭರಣಿಯನ್ನು ತೊಗೊಂಡಿದ್ದೀನಿ. ಭರಣಿ ಇದ್ದರೆ ಭರಣಿ ಆದರೂ ಆಗುತ್ತೆ, ಇಲ್ಲಾಂದರೆ ಪ್ಲಾಸ್ಟಿಕ್ ಬಕೆಟ್ ಇರುತ್ತೆ ನೋಡಿ, ಅದಾದರೂ ಆಗುತ್ತೆ. ಈ ರೀತಿ 1 ವರ್ಷದ ತನಕ ಎಲ್ಲ ಇಡೋದಾದರೆ ಭರಣಿಯೇ ಬೆಸ್ಟ್. ಸೊ ಇವಾಗ ನಾನಿಲ್ಲಿ ಭರಣಿಯನ್ನು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಆರಿಸಿಟ್ಕೊಂಡಿದ್ದೀನಿ. ಇವಾಗ ನಾನು ಭರಣಿಗೆ 1.5 ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ಕಾಯಿಸಿ ಆರಿಸಿದಂಥ ನೀರಿದು, ಬೇಕಿದ್ರೆ ತಣ್ಣೀರನ್ನೇ ಹಾಕ್ಕೊಳ್ಬೋದು, ಬಟ್ 1 ವರ್ಷದ ತನಕ ಇಡೋದಲ್ವಾ, ಸೊ ಹಾಳಾಗಬಾರ್ದು ಅಂತೇಳಿ ಕಾಯಿಸಿ ಆರಿಸಿದಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಕಪ್ ಆಗೋಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಾಡ್ಮಾವಿನ ಹಣ್ಣನ್ನು ಈ ರೀತಿ ಒಂದು ಬಟ್ಟೆಯಿಂದ ಈ ರೀತಿ ಒರೆಸ್ಕೊಳ್ಬೇಕು, ಅದರದ್ದು ಸೊನೆ ಎಲ್ಲ ಇರುತ್ತೆ ನೋಡಿ, ಸೊ ಅದನ್ನೆಲ್ಲ ಒರೆಸ್ಕೊಳ್ಬೇಕು. ಹಾಗೆಯೇ ಮಾವಿನ ಹಣ್ಣು ಬಂದು ತುಂಬಾ ಚೆನ್ನಾಗಿರಬೇಕು, ಅಂದರೆ ಮರದಿಂದ ಕೆಳಗೆ ಬೀಳಬೇಕಾದ್ರೆ ಅದು ಒಂದು ಸ್ವಲ್ಪ ಒಡೆದಿರುತ್ತೆ ನೋಡಿ, ಸೊ ಅದನ್ನೆಲ್ಲ ಹಾಕಬಾರ್ದು. ಸೊ ನೀಟಾಗಿರೋದನ್ನು, ಅಂದರೆ ಸ್ವಲ್ಪ ಗಟ್ಟಿಗಟ್ಟಿಯಾಗಿರುತ್ತೆ ನೋಡಿ, ಆ ಥರದನ್ನು ಮಾತ್ರ ಹಾಕ್ಕೊಳ್ಬೇಕು ಉಪ್ಪಿಗೆ ಹಾಕಬೇಕಾದ್ರೆ. ಹಾಗೆಯೇ ನಮ್ಮ ಕೊಡಗಿನಲ್ಲಂತೂ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಗಳಲ್ಲೂ ಸಹ ಈ ಮಾವಿನ ಹಣ್ಣಿದ್ದು ಗ್ರೇವಿ ಇದ್ದೇ ಇರುತ್ತೆ. ಹೀಗೆ ಎಲ್ಲವನ್ನು ಸಹ ಒರೆಸಿ ಹಾಕ್ಕೊಳ್ಬೇಕು. ನಿಮಗೆಲ್ಲಾದರೂ ಕಾಡ್ಮಾವಿನ ಹಣ್ಣು ಸಿಕ್ಕಿದರೆ ನೀವು ಈ ರೀತಿ ಮಾಡಿಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಬೇಕಾದಾಗ ಮಾಡಿ ತಿಂದ್ಕೊಳ್ಬೋದು. ಓಕೆ, ಇವಾಗ ಎಲ್ಲವನ್ನು ಒರೆಸಿ ಹಾಕ್ಕೊಂಡಾಯಿತು. ಇವಾಗ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಟರ್ಮರಿಕ್ ಪೌಡರ್ ಹಾಕ್ಕೊಳ್ಬೇಕು ಅಂತೇಳಿದರೆ, 5-6 ತಿಂಗಳು ಆದಮೇಲೆ ಇದ್ರ ಮೇಲೆ ಒಂದು ರೀತಿ ವೈಟ್ ಕಲರ್ ಲೇಯರ್ ಬರುತ್ತೆ, ಸೊ ಅದು ಬರಬಾರ್ದು ಅಂತೇಳಿ ನಾನಿಲ್ಲಿ ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಿದ್ದೀನಿ. ಸೊ ಇದೊಂದು ಇಂಪಾರ್ಟೆಂಟ್ ಟಿಪ್ಸ್ ಅಂತಲೇ ಹೇಳ್ಬೋದು, ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸೊ ಇವಾಗ ನಾನಿಲ್ಲಿ 1 ಟೀಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಭರಣಿದ ಮುಚ್ಚಳದಿಂದ ಮುಚ್ಚಿಡ್ತೀನಿ. ಭರಣಿದ ಮುಚ್ಚಳ ಬಂದು ತುಂಬ ಟೈಟಾಗಿರೋದಿಲ್ಲ ಅಲ್ವಾ, ಸೊ ಹಾಗಾಗಿ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ಕನ್ನು ಇಟ್ಟು ನಂತರ ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಟೈಟಾಗಿ ಕಟ್ಟಿಡಬೇಕು. ಅಂದರೆ ಈ ರೀತಿ ಯಾಕೆ ಮಾಡೋದು ಅಂತ ಹೇಳಿದರೆ, ಗಾಳಿ ಸೇರಿದರೆ ಬೇಗ ಹಾಳಾಗಿಬಿಡುತ್ತೆ, ಸೊ ಹಾಗಾಗಿ ಈ ರೀತಿ ಗಟ್ಟಿಯಾಗಿ ಕಟ್ಟಿಡ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ ಕಾಡ್ಮಾವಿನ ಹಣ್ಣನ್ನು 1 ವರ್ಷದ ತನಕ ಯಾವ ರೀತಿ ಇಡ್ಬೋದು ಅಂತೇಳಿ. ಸೊ ನನ್ನ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.